If you are confused about which college to choose for your PUC education, Gyanasudha Vidyalaya is the answer. Experienced and knowledgeable lecturers, well-equipped and state-of-the-art laboratories and library, large and well-lit classrooms are but a few features. Along with PU theory coaching, there is medical NEET coaching, integrated NEET and JEE coaching, and engineering IIT JEE coaching. There is hostel facility available for both boys and girls separately. Bus facilities available for all the students. The right of choice is reserved to you. You can choose the stream that you want. So, hurry up, reserve your seats. Namaskara, Sudhi Samike Swagata, Idu Local Express, Nan Nandini Matpati, Modalige Mukhyamshagalu. ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ. 50ಕ್ಕಿಂತ ಹೆಚ್ಚು ಜನರ ಬಂಧನ ಹಾಗೂ ಬಿಡುಗಡೆ. ಜಿಲ್ಲೆಯಲ್ಲಿ ಮಳೆಗೆ ಹಾಳಾದ ಮತ್ತಷ್ಟು ರಸ್ತೆಗಳು. ರಾಂಪುರೆ ಕಾಲೋನಿಯ ಗೋಶಾಲೆಯಲ್ಲಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಕಲ್ಯಾಣೋತ್ಸವ. ಪವಿತ್ರ ರಂಜಾನ್ ಪ್ರಯುಕ್ತ ನೂರ್ ಶಿಕ್ಷಣ ಸಂಸ್ಥೆ ವತಿಯಿಂದ 21ನೇ ರೋಜಾದ ಇಫ್ತಿಯಾರ್ ಕೂಟ. ಹಟಗಾರ ಸಮಾಜದ ವತಿಯಿಂದ ಜಿಲ್ಲಾ ರಂಗಮಂದಿರದಲ್ಲಿ ಜಿಲ್ಲಾ ಮಟ್ಟದ 9ನೇ ಪ್ರತಿಭಾ ಪುರಸ್ಕಾರ ಸಮಾರಂಭ. ಬೀದರ್ ದಕ್ಷಿಣ ಘಟಕ ಅಂಬೇಡ್ಕರ್ ಸೇನೆ ವತಿಯಿಂದ ಉಪವಾಸ ಧರಣಿ ಸತ್ಯಾಗ್ರಹ. ವಿಶ್ವಯೋಗ ದಿನಾಚರಣೆ ಪ್ರಯುಕ್ತ ಪತಂಜಲಿ ಸಮಿತಿ ವತಿಯಿಂದ ಬೈಕ್ ರ್ಯಾಲಿ. ಸುದ್ದಿಯ ವಿವರ. ನಗರದ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿರುವ ಹಾಗೂ UJD ಕೆಲಸ ಆಮೆಗತಿಯಲ್ಲಿ ನಡೆದಿರುವುದನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಮಾನವ ಸರಪಳಿ ಮಾಡುವುದರ ಮೂಲಕ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಬಿಜೆಪಿ ಕಾರ್ಯಕರ್ತರಿಗೆ ಬಂಧಿಸಿ ಬಿಡುಗಡೆ ಮಾಡಿದರು. ನಗರದಲ್ಲಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹಾಗೂ UJD ಅಮ್ಮಗೆತ್ತಿ ನಡೆಯುತ್ತಿರುವುದನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿಯಿಂದ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟಿಸಲಾಯಿತು. ಇದೇ ಸಂದರ್ಭದಲ್ಲಿ ಧಿಕ್ಕರಿಸುತ್ತಾ ಮಾತನಾಡಿದ ಭಾಜಪ ಜಿಲ್ಲಾಧ್ಯಕ್ಷ ಶೈಲೇಂದ್ರ ಬೆಳ್ದಾಳೆಯವರು, ಹದಗೆಟ್ಟ ರಸ್ತೆ ದುರಸ್ತಿ ಆಗುತ್ತಿಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಶಾಸಕ ರಹೀಂ ಖಾನ್ ಅವರು ಕೂಡಲೇ ರಾಜೀನಾಮೆ ನೀಡಬೇಕೆಂದು ಕಿಡಿಕಾರಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಹಲವು ಕಾರ್ಯಕರ್ತರು ಬಂಧಿಸಿ ಬಿಡುಗಡೆ ಮಾಡಲಾಯಿತು. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ರಸ್ತೆ ರಿಪೇರಿ ಹಾಗೂ UJD ಕೆಲಸಗಳನ್ನು ಪರಿಪೂರ್ಣಗೊಳಿಸಬೇಕು, ಬೃಹತ್ ರಸ್ತಾರೋಕೋ ಆಂದೋಲನವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಶೈಲೇಂದ್ರ ಬೆಳ್ದಾಳೆ, ಬಾಬುವಾಲಿ, ರಾಜ್ಕುಮಾರ್ ಚಿದ್ರಿ, ಮಹೇಶ್ವರ ಸ್ವಾಮಿ, ಈಶ್ವರ್ ಸಿಂಗ್ ಠಾಕೂರ್, ಶಿವಪುತ್ರ ವೈದ್ಯ, ರಾಜಾರಾಮ್, ವಿಜಯಕುಮಾರ್ ಪಾಟೀಲ್, ಸಂಜು ಸ್ವಾಮಿ ಮುಂತಾದವರು ಭಾಜಪ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಖಾಲಿ ಕರೋ, ಖಾಲಿ ಕರೋ, ಖಾಲಿ ಕರೋ, ಖಾಲಿ ಕರೋ.
ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಕ್ಕೆ ಸರ್ಕಾರ ಅಧಿಕಾರ ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರ ಅಧಿಕಾರ ಹದಗೆಟ್ಟ ರಸ್ತೆ ರಹೀಂ ಕಾನೂರು ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಧಿಕ್ಕಾರ ಜನರು ಇಲ್ಲಿ ನಗರದಲ್ಲಿ ಸಾಯ್ತಾ ಇದ್ದಾರೆ ಬಟ್ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇಲ್ಲ ಹದಗೆಟ್ಟ ರಸ್ತೆ ದುರಸ್ತಿ ಮಾಡ್ತಾ ಇಲ್ಲ ರಹೀಂ ಖಾನ್ ರಾಜೀನಾಮೆ ಕೊಡಬೇಕು ರಹೀಂ ಖಾನ್ ರಾಜೀನಾಮೆ ನಗರದಾದ್ಯಂತ ರಸ್ತೆಗಳು ಹೋಗಿ ಗುಂಡಿ ನಿರ್ಮಾಣವಾಗುತ್ತಿದ್ದವು ಮಳೆಯಿಂದ ರಸ್ತೆಗಳೆಲ್ಲ ಕೆಸರುಗುಂಡಿಗಳಾಗಿವೆ ನಗರೋತ್ಥಾನ ಯೋಜನೆಯಡಿಯಲ್ಲಿ ಕೈಗೊಳ್ಳುತ್ತಿರುವ ರಸ್ತೆ ಹಾಗೂ ಗಟಾರ ಕಾಮಗಾರಿಗಳು ಮಂದಗತಿಯಲ್ಲಿ ಸಾಗಿರುವ ಕಾರಣ ನೀರು ಸರಾಗವಾಗಿ ಹರಿದು ಹೋಗದೆ ಅವಾಂತರ ಸೃಷ್ಟಿಸಿದೆ ನಿರಂತರ ಕುಡಿಯುವ ನೀರು ಸರಬರಾಜು ಮತ್ತು ಒಳಚರಂಡಿ ನಿರ್ಮಾಣ ಕಾಮಗಾರಿಗಳನ್ನು ಅಕ್ಷರಶಃ ಬೀದರ್ನ ನಾಗರಿಕರ ನೆಮ್ಮದಿಯನ್ನು ಹಾಳು ಮಾಡಿದೆ ಟೆಂಡರ್ ಕಾರಿನಂತೆ ನಿರೀಕ್ಷಿತ ವೇಗದಿಂದ ಕಾಮಗಾರಿಗಳನ್ನು ನಡೆದಿದ್ದಲ್ಲಿ ಎರಡು ಕೆಲಸ ಮುಗಿದ ಎರಡು ವರ್ಷಗಳಾಗುತ್ತಿದೆ ಆದರೆ ಗುತ್ತಿಗೆದಾರರ ನಿರೋತ್ಸಾಹ ಮತ್ತು ಅಧಿಕಾರ ಮತ್ತು ಜನಪ್ರತಿನಿಧಿಗಳ ಅಸಡ್ಡೆಯಿಂದ ಈಗಲೂ ಶೇಕಡ 80% ಕೆಲಸವನ್ನು ಮುಗಿದಿಲ್ಲ ಇನ್ನು ಕಾಮಗಾರಿಗಳನ್ನು ಕೈಗೊಳ್ಳುವ ವೇಳೆ ಸುಗಮ ಮತ್ತು ಸಂಚಾರ ಜನರ ಹಿತದೃಷ್ಟಿಯಿಂದ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ ಬೆಕ್ಕಾಬಿಟ್ಟ ಕೆಲಸ ಮಾಡುತ್ತಿರದಿದ್ದಲೇ ನಗರದಲ್ಲಿ ರಸ್ತೆಗಳಿಯುವರು ಇನ್ನಿಲ್ಲದ ಸಂಕಷ್ಟಗಳನ್ನು ಎದುರಿಸುವಂತಾಗಿದೆ ವ್ಯವಸ್ಥೆ ವಿರುದ್ಧ ಸಿಡಿಯುತ್ತಿದ್ದಾರೆ ಧೂಳು ಗಾರಿಗಳುಳ್ಳ ಹಾಳು ರಸ್ತೆ ಮತ್ತು ಅವೈಜ್ಞಾನಿಕ ಚರಂಡಿಗಳು ಭೂಕುಸಿತ ಸಂಚಾರಕ್ಕೆ ಸಂಚಾರಕವಾಗಿ ತಂದಿದೆ ಇವೆಲ್ಲವೂ ಸಹಜವೇ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಕಾರ್ಯವೈಖರಿಗೆ ನಾಗರಿಕರ ಸಮಾಜ ಪ್ರಶ್ನಿಸುವಂತೆ ಮಾಡಿದೆ ನಗರದಲ್ಲಿ ಒಳಚರಂಡಿ ನೀರಿನ ಕಾಮಗಾರಿಗಾಗಿ ಈ ಹಿಂದೆ ರಸ್ತೆ ಅಗೆದ ಜಾಗದಲ್ಲಿ ಸೈಕಲ್ ಬೈಕ್ ವಾಹನದಲ್ಲಿ ಸಂಚರಿಸುತ್ತಿರುವ ವೇಳೆ ಎಚ್ಚರಿಕೆ ವಹಿಸುವ ತೀರ ಅಗತ್ಯವಿದೆ ಇಂಥ ಪ್ರದೇಶದಲ್ಲಿ ತಗ್ಗಿನಲ್ಲಿ ನೀರು ನಿಂತಿದೆ ಮುಂದೆ ಸಾಗುವ ಸರಿಯಲ್ಲ ಏಕೆಂದರೆ ನೀರು ಈಗಿದ ಈ ಜಾಗ ಮೆತ್ತದಾಗಿದೆ ವಾಹನದ ಭಾರ ಇದ್ದ ಮೇಲೆ ಇದ್ದಲ್ಲಿ ದಿಢೀರನ ರಸ್ತೆ ಕುಸಿದು ಅಪಾಯ ಎದುರಾಗಬಹುದು ಹೀಗಾಗಿ ಇಂತಹ ಅಪಾಯಕಾರಿ ವಲಯಗಳಲ್ಲಿ ಪರ್ಯಾಪ್ತ ರಸ್ತೆ ಬಳಸುವುದು ಉತ್ತಮ ಅಲ್ಲಲ್ಲಿ ದೊಡ್ಡ ತಗ್ಗುಗಳು ಬಿದ್ದಿವೆ ಮಳೆ ನೀರು ಇಲ್ಲಿ ನಿಂತಾಗ ತಗ್ಗು ಎಷ್ಟಿದೆ ಗೊತ್ತಾಗದ ಬೈಕ್ ವಾಹನ ವೇಗವಾಗಿಲ್ಲಿಂದ ಒಯ್ದರೆ ಅಪಘಾತ ಸಂಭವ ಹೆಚ್ಚು ಇಂಥ ಪ್ರದೇಶದಲ್ಲಿ ವೇಗ ಕಮ್ಮಿ ಮಾಡಿ ಸಾಧ್ಯವಾದಷ್ಟು ಪರ್ಯಾಪ್ತ ಹಾದಿ ಬಳಸಿ ಬೆನ್ನು ನೋವು ಕತ್ತು ಮತ್ತು ನೋವು ಸರ್ವೈಕಲ್ ಸ್ಕೈನ್ ಕಾರ್ಡ್ ಡಿಸ್ಕ್ ಸೇರಿ ತ್ರೀವರನರ ರೋಗಗಳಿಂದ ಬಳುತ್ತಿರುವ ರೋಗಿಗಳನ್ನು ರಸ್ತೆಗಿಳಿದಾಗ ಜಂಪ್ಗಳ ಬಗ್ಗೆ ಎಚ್ಚರವಿರಲಿ ಭಾರೀ ಗಾತ್ರದ ತಗ್ಗು ದಿನಗಳಿಗೆ ಹೆಚ್ಚಾಗುತ್ತಿದೆ ಝಟ್ಕಾ ಬಿದ್ದರೆ ನಿಮ್ಮ ಸಮಸ್ಯೆಗಳನ್ನು ಹೆಚ್ಚಾಗಬಹುದು ಗರ್ಭಿಣಿಯರಿಗೆ ಆಟೋ ವಾಹನದಲ್ಲಿ ಒಯ್ಯುವಾಗ ಮುಂಜಾಗ್ರತೆ ಜರೂರಿಯಿಂದ ಮಳೆಗಾಲ ಮುಗಿಯುವವರೆಗೂ ಬೀದರ್ನ ರಸ್ತೆಗಿಳಿಯುವ ಮುನ್ನ 16 ಯೋಚಿಸಿದರೆ ಉತ್ತಮ ಇದು ಯು ಜಿ ಡಿ ಅದ ಕೆಲಸ ಚಾಲು ಬೀದರ್ನಲ್ಲಿ ಸುಮಾರು 2 ಆಯಿತು 2 ದಿನ ಟಿವಿಯಲ್ಲಿ ಪೇಪರ್ನಲ್ಲಿ ನ್ಯೂಸ್ ಬರ್ತಾನೆ ಇದೆ ಮಾನ್ಯ ನಮ್ಮ ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಶ್ರೀಮಾನ್ ಈಶ್ವರ್ ಖಂಡ್ರೆ ಅವರಿಗೆ ಸುಮಾರು ಸಲ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರು ಎಲ್ಲರೂ ಕೇಳಿದ್ರು ಏನಂತ ಸರ್ ಕೆಲಸ ಹಿಂಗೆ ಕಳಪೆ ಮಟ್ಟದಾಗಿದೆ ಕೆಲಸ ಕಳಪೆ ಮಟ್ಟದಾಗಲತ್ತ ಅಂತ ಹೇಳಿದ್ರು ಆಯ್ತು ಅದ್ರ ಮೇಲೆ ಸೂಕ್ತ ಕ್ರಮ ತಗೋತಂದ್ರು ಆದ್ರೆ ಇವತ್ತಿನ ತನಕ ಯಾರು ಭೀ ಸೂಕ್ತ ಕ್ರಮ ತಗೊಂಡಿಲ್ಲ ಈಗ ಅದೇ ಕಡೆ ಇದು ಪೂರಾ ಕಳಪೆ ಮಟ್ಟದಾಗ ಮತ್ತು ಇದಕ್ಕೆ ಏನು ಯಾರು ನಿರ್ವಹಣೆ ಮಾಡ್ತಾರೆ ಎ ಡಬ್ಲ್ಯೂ ಆಗಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಲಿ ಅವ್ರೇನು ಮಲ್ಕೊಂಡ್ರೆ ಗೊತ್ತಿಲ್ಲ ಇದು ಕೆಲಸ ಹಿಂಗೆ ಮಾಡಿ ಬಿಲ್ ಎತ್ತಿ ಗುತ್ತಿಗೆ ಬಿಲ್ ತೊಗೊಂಡು ಹೋಯ್ತಾನ ಅದ್ರ ಜನಗಳಿಗೆ ಮುಂದೆ ಬೀದರ್ ಜಿಲ್ಲೆದಾಗ ಇರ್ತಕ್ಕಂಥ ಜನಗಳಿಗೆ ಪ್ರಾಬ್ಲಮ್ ಅದ ಅದಕ್ಕೆ ಇದು ಪೂರಾ ಕಳಪೆ ಮಟ್ಟದಾಗ ಇದಕ್ಕೆ ಇನ್ಕ್ವೈರಿ ಆಗಬೇಕು ಮತ್ತು ಇದು ಜಿಲ್ಲೆ ನಿನ್ನೆ ಬಿದ್ದು ಮಳೆ ಬಿದ್ದಾನೆ 24 ಗಂಟೆ ಆಗಿಲ್ಲ ಅಗರ್ ಒಂದು ವೇಳೆ 3 ದಿವಸ ಬೀದರ್ದಾಗ ಮಳೆ ಬಿತ್ತಂದ್ರೆ ಇವು ಲಾರಿ ಇಲ್ಲ 2 ಭೀ ಸಿಗ್ಬಿಡ್ತಾವ ಮತ್ತು ಮುಂದೆ ಮಂದಿ ಸಾಯತಕ್ಕಂಥ ಸ್ಥಿತಿ ಅದ ಕಡೆಯಿಂದ ಹಿಂಗಾಯ್ತದ ಈ ಮುಂದೆ ಬರೋ ದಿನಗಳಲ್ಲಿ ಈಗಾದ್ರೂ ಜಿಲ್ಲಾಡಳಿತ ಎತ್ತೆತ್ಕೊಂಡು ಇದಕ್ಕೇನು ಮುಂದೆ ಜನಗಳಿಗೆ ತೊಂದರೆ ಆಗಲ್ತಕ್ಕಂಥ ಕೆಲಸ ನಿರ್ವಹಿಸ್ಬೇಕಂತ ನಗರದ ರಾಂಪುರೆ ಕಾಲೋನಿಯಲ್ಲಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ದೇವಾಲಯದಲ್ಲಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಕಲ್ಯಾಣೋತ್ಸವ ಸಮಸ್ತ ಟ್ರಸ್ಟಿಗಳು ಭಕ್ತರು ಸಡಗರ ಸಂಭ್ರಮದಿಂದ ವಿಧಿವಿಧಾನದಿಂದ ನೆರವೇರಿಸಿದರು ನಗರದ ರಾಂಪುರೆ ಕಾಲೋನಿಯಲ್ಲಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಕಲ್ಯಾಣೋತ್ಸವ ವಿಧಿ ವಿಜ್ಞಾನಗಳ ಸಡಗರ ಸಂಭ್ರಮದಿಂದ ಮಾಡಲಾಯಿತು ಯೋಗೇಶ್ವರ್ ಶರ್ಮಾ ಅವರು ಮಾತನಾಡುತ್ತಾ ವೈಭವ ರೀತಿಯಿಂದ ಕಲ್ಯಾಣೋತ್ಸವ ಮಾಡಲಾಯಿತು ಇದರ ಪ್ರತಿಫಲ ಸಮಸ್ತ ಜನರಿಗೆ ಒಳ್ಳೆಯದಾಗಬೇಕು ಸುಖ ಶಾಂತಿ ಮತ್ತು ನೆಮ್ಮದಿ ಒದಗಬೇಕು ಮಳೆ ಬೆಳೆ ಒಳ್ಳೆಯ ರೀತಿಯಿಂದ ಆಗಬೇಕು ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಪ್ರಭಾಕರ್ ಮೈಲಾಪುರೆ ಹನುಮಂತಯ್ಯ ಅರ್ಥಂ ನರಸಿಂಹಯ್ಯ ವಾಸುದೇವ ಲೀಲಾಧರ್ ಪಟೇಲ್ ಶಿವಯ್ಯ ಅರ್ಥಂ ರವಿಸ್ವಾಮಿ ಸೇರಿದಂತೆ ಹಲವಾರು ಗಣ್ಯರು ಭಕ್ತರು ಆಗಮಿಸಿದರು
ಇರತಕ್ಕಂಥ ಬೀದರ್ ನಗರದಲ್ಲಿ ವಿಶೇಷವಾಗಿ ಕಲೋ ವೈಕುಂಠ ನಾಯಕ ಆ ಶ್ರೀನಿವಾಸನ ಸಾನ್ನಿಧ್ಯ ಇಲ್ಲಿ ಪ್ರತ್ಯಕ್ಷವಾಗಿ ರಮಾಸಮೇತನಾದಂಥ ಸತ್ಯನಾರಾಯಣ ಸ್ವಾಮಿ ಮಂಡಲ ಪೂಜಾ ಪುರಸ್ಸರದಲ್ಲಿ ವೈಭವವಾಗಿ ಶ್ರೀ ಸತ್ಯನಾರಾಯಣ ರಮಾಸಮೇತ ಸತ್ಯನಾರಾಯಣ ಸ್ವಾಮಿಯವರ ಕಲ್ಯಾಣೋತ್ಸವವು ಅತಿ ವೈಭವದಿಂದಾಗಿದೆ. ಇದರ ಪುಣ್ಯಫಲವು ಸಮಸ್ತ ಬೀದರ ಗ್ರಾಮವೇ ಎಲ್ಲರೂ ಸಹಾಯ ಸಹಕಾರದಿಂದ ಈ ಒಂದು ದೇವಸ್ಥಾನ ನಿರ್ಮಾಣ ಮತ್ತು ಇಲ್ಲಿ ಆಗ್ತಕ್ಕಂಥ ನಿತ್ಯ ನೈಮಿತ್ತಿಕ ಕೈಂಕರ್ಯಗಳಿಗೆ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಇನ್ನು ಮುಂದೆ ಮಾಡಬೇಕು ಅಂತಂದು ಹೇಳಿ ಅವರ ಹತ್ರ ಪ್ರಾರ್ಥನಾ. ಈ ಒಂದು ಪೂಜಾ ಪುಣ್ಯಫಲದಿಂದ ಭಾರತ ದೇಶ ಸಮಸ್ತ ಯಾವತ್ ಬ್ರಹ್ಮಾಂಡವು ಎಲ್ಲವೂ ಪ್ರಪಂಚವು ಎಲ್ಲರೂ ಕ್ಷೇಮದಿಂದ ಇರಬೇಕು. ಯಾರೂ ದುಷ್ಟ ಮನಸ್ಸಿನಿಂದ ಇರಬಾರದು, ಎಲ್ಲರೂ ಒಳ್ಳೆಯ ಮನಸ್ಸಿನಿಂದ ಇರಬೇಕು. ವಿಶೇಷವಾಗಿ ಸಮಯಕ್ಕೆ ಮಳೆ ಬಂದು ಸಸ್ಯ ಶ್ಯಾಮಲವಾಗಿ ಇರಬೇಕು ಮತ್ತು ವ್ಯವಸಾಯದಲ್ಲಿ ಎಲ್ಲರೂ ರೈತರು ಎಲ್ಲರೂ ಕ್ಷೇಮವಾಗಿರಬೇಕು. ವಿಶೇಷವಾಗಿ ಸೈನಿಕರು ಕ್ಷೇಮವಾಗಿ ಅವರು ಎಲ್ಲ ಪರಿಲಿಂದ ಅವರಿಗೆ ಭಗವಂತ ರಕ್ಷಣೆ ಕೊಡಲಿ. ಅವರು ಚೆನ್ನಾಗಿದ್ದರೆ ನಾವು ಭಾರತದಲ್ಲಿದ್ದಂಥ ಒಳಗಡೆ ಇದ್ದಂಥದವರು ರಾಷ್ಟ್ರದಲ್ಲಿದ್ದಂಥವರು ಎಲ್ಲರೂ ಚೆನ್ನಾಗಿರ್ತೇವೆ. ಕಾರಣ ಎಲ್ಲರೂ ಕ್ಷೇಮವಾಗಿರಬೇಕು, ಎಲ್ಲರೂ ಆನಂದದಿಂದ ಇರಬೇಕಂತ. ಸುದ್ದಿ ಸಮಯದಲ್ಲೊಂದು ಚಿಕ್ಕ ಬ್ರೇಕ್, ಬ್ರೇಕ್ ನಂತರ ಸುದ್ದಿ ಸಮಯ ಮುಂದುವರಿಯುವುದು. If you are confused about which college to choose for your PUC education, Gyanasudha Vidyalaya is the answer. Experienced and knowledgeable lecturers, well-equipped and state-of-the-art laboratories and library, large and well-lit classrooms are but a few features. Along with PU theory coaching, there is medical NEET coaching, integrated NEET and JEE coaching, and engineering IIT JEE coaching. There is hostel facility available for both boys and girls separately. Bus facilities available for all the students. The right of choice is reserved to you. You can choose the stream that you want. So, hurry up, reserve your seats. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಪವಿತ್ರ ರಂಜಾನ್ ಹಬ್ಬದ 21ನೇ ರೋಜ ಪ್ರಯುಕ್ತ ನೂರ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಅಯಾಸ್ ಖಾನ್ ಅವರಿಂದ ಇಫ್ತಿಯಾರ್ ಕೂಟ ಆಯೋಜಿಸಲಾಗಿತ್ತು. ಬೀದರ್ ನಗರದ ರಾಬಿಯಾ ಫಂಕ್ಷನ್ ಹಾಲ್ನಲ್ಲಿ ನೂರ್ ಶಿಕ್ಷಣ ಸಂಸ್ಥೆಯಿಂದ ಶುಕ್ರವಾರ ಸಾಯಂಕಾಲ ಇಫ್ತಾರ ಕೂಟ ಜರುಗಿತ್ತು. ನಗರದ ಎಲ್ಲ ವರ್ಗಗಳ ಜನಾಂಗವನ್ನು ಒಟ್ಟಿಗೆ ಸೇರಿಸುವ ಸೌಧರತೆ ಕೂಟ ಇದಾಗಿತ್ತು. ವಿಭಿನ್ನ ತಿಂಡಿ ತಿನಿಸುಗಳ ಈ ಸೌಧರತೆಯನ್ನು ಕೂಟಕ್ಕೆ ಸಾಕ್ಷಿಯಾದವು. ಇಫ್ತಾರ್ ಕೂಟ ಆಯೋಜಿಸಿದ ನೂರ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಮೊಹಮ್ಮದ್ ಅಯಾಸ್ ಖಾನ್ ಅವರು ಪ್ರಮುಖರಾದ ಬೀದರ್ನ ಸಂಸದ ಭಗವಂತ ಖೋಬಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಈ ಒಂದು ತಿಂಗಳ ಮಾಡುವ ಉಪವಾಸ ಇಡೀ ಜಗತ್ತಿನ ಮನುಕುಲ ಉದ್ಧಾರಕ್ಕಾಗಿ ಹೊರತು ವ್ಯಕ್ತಿಕಲ್ಲ. ಈ ಒಂದು ತಿಂಗಳ ನಮಾಜ್ ಹಾಕುವುದು ಸರ್ವರ ಸುಖ ಶಾಂತಿ ಹಾಗೂ ನೆಮ್ಮದಿಯ ಬದುಕಾಗಿದೆ. ಬೀದರ್ ಶಾಸಕರಾದ ರಹೀಂ ಖಾನ್, ಬುಡಾಧ್ಯಕ್ಷರಾದ ಸಂಜಯ್ ಜಾಗಿರ್ದಾರ್, ಬಿಜೆಪಿ ಅಲ್ಪಸಂಖ್ಯಾತ ಘಟಕದ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾದ ರೌಫುದ್ದೀನ್ ಕಚ್ರಿವಾಲಾ, ವಿಧಾನ ಪರಿಷತ್ನ ಸದಸ್ಯರಾದ ವಿಜಯ್ ಸಿಂಗ್, ಚಂದ್ರ ಸಿಂಗ್, ಬಕ್ಕಪ್ಪ ಕೋಟೆ, ಮಾರ್ಕೆಟ್ ಪೊಲೀಸ್ ಠಾಣೆಯ PSI ಖಾಜಾ ಹುಸೇನ್ ಸೇರಿದಂತೆ ಅನೇಕ ಗಣ್ಯರು, ಹಿರಿಯ ಅಧಿಕಾರಿಗಳು, ನೂರ್ ಶಿಕ್ಷಣ ಸಂಸ್ಥೆಯ ಪ್ರಾಚಾರ್ಯರಾದ ಮೊಹಮ್ಮದ್ ಇಮ್ರಾನ್ ಸಹೀದ್ ಇಫ್ತಾರ್ ಕೂಟಕ್ಕೆ ಸಾಕ್ಷಿಯಾದರು. ಜಗತ್ತಿನಾದ್ಯಂತ ಮುಸ್ಲಿಂ ಬಾಂಧವರ ಸಂಪೂರ್ಣವಾದಂಥ ರಂಜಾನ್ ತಿಂಗಳನ್ನು ಅತಿ ಪವಿತ್ರವಾದದ್ದು ಮತ್ತು ಇಡೀ ದಿವಸ ಪವಿತ್ರತೆಯನ್ನು ಕಾಪಾಡಿಕೊಂಡು ಉಪವಾಸವನ್ನು ಕಾಪಾಡಿಕೊಂಡು ಬರುವಂಥ ರಂಜಾನ್ ಹಬ್ಬದ ಮತ್ತು ಈ ದಿವಸದ ಇಂದಿನ ಒಂದು ಉಪವಾಸವನ್ನು ಮುಕ್ತಾಯಗೊಳಿಸುವಂಥ ಕಾರ್ಯಕ್ರಮದಲ್ಲಿ ನನ್ನನ್ನು ಅವಹೇಳಿಸಿದ್ದಕ್ಕೆ ನಿಜವಾಗಲೂ ನನಗೂ ಕೂಡ ಒಂದು ದೇವರ ಪ್ರೇರಣೆ ಮತ್ತು ಈ ಎಲ್ಲ ಮುಸ್ಲಿಂ ಬಾಂಧವರ ಪ್ರೇರಣೆಯನ್ನು ನನಗೆ ದೊರಕಿದೆ. ಹೀಗಾಗಿ ಇಂತಹ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ನನಗೂ ಕೂಡ ಮನದಲ್ಲಿ ಅತಿ ಸಂತೋಷವನ್ನು ವ್ಯಕ್ತವಾಗುತ್ತಿದೆ. ಈ ಒಂದು ಪವಿತ್ರ ತಿಂಗಳದ ಒಂದು ಸಂಬಂಧವಾಗಿ ಎಲ್ಲ ಮುಸ್ಲಿಂ ಬಾಂಧವರಿಗೆ ನನ್ನ ಶುಭಾಶಯಗಳನ್ನು ಕೋರುತ್ತಾ ಬರುವಂಥ ರಂಜಾನ್ ಹಬ್ಬದ ಅತಿ ಉತ್ಸಾಹದಿಂದ, ಅತಿ ಸೌಹಾರ್ದದಿಂದ, ಅತಿ ಸಂತೋಷದಿಂದ ಎಲ್ಲ ಮುಸ್ಲಿಂ ಬಾಂಧವರು ಆಚರಿಸಲಿ, ಅವರಿಗೆ ಶುಭವನ್ನು ಕೋರುತ್ತೇನೆ. ಧನ್ಯವಾದಗಳು.
ನಾನು ಇಡೀ ನಮ್ಮ ಬೀದರ್ ಡಿಸ್ಟಿಕ್ ಮತ್ತು ನಮ್ಮ ಕರ್ನಾಟಕ ಎಲ್ಲ ಜನರಿಗೆ ನಾನು ತುಂಬ ತುಂಬ ರಂಜಾನ್ ಹಬ್ಬದ ಶುಭಾಶಯಗಳು ಹೇಳ್ತೇನೆ. ಇವತ್ತು ಇಫ್ತಿಯಾರ್ ಪಾರ್ಟಿ ನಮ್ಮ ಅಯ್ಯಾಸ್ ಖಾನ್ ಅವರು ನಮ್ಮ ಬ್ರದರ್ ಕಸಿನ್ ಬ್ರದರ್ ಅವರು ಇಟ್ಟಿದ್ದಾರೆ, ಎಲ್ಲ ಜನರಿಗೆ ಕರೆಸಿ ಇಫ್ತಿಯಾರ್ ಪಾರ್ಟಿ ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ನಾನು ಅವರಿಗೆ ಮತ್ತು ಇಡೀ ನಮ್ಮ ಬೀದರ್ ಡಿಸ್ಟಿಕ್ ಜನರಿಗೆ ತುಂಬ ತುಂಬ ಧನ್ಯವಾದ ಹೇಳ್ತೀನಿ. ಬೀದರ್ ಜನರಿಗೆ ಒಂದು ಒಳ್ಳೆಯ ಕಾರ್ಯ ಇಫ್ತಿಯಾರ್ ಪಾರ್ಟಿಯಲ್ಲಿ ನಾನು ಭಾಗವಹಿಸ್ತೀನಿ ಅಂತ ನಮಗೆ ಹೇಳಿ ನಮ್ಮ ಬೀದರ್ ಇಫ್ತಿಯಾರ್ ಪಾರ್ಟಿಗೆ ಬಂದರು. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಹಾಗೂ ನಮ್ಮ ಈ ಬೀದರಿನ ಜನರಿಗೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕಂತ ಇಫ್ತಿಯಾರ್ ದಿವಸದಲ್ಲಿ ಹಾಗೂ ರಂಜಾನ್ ನಮ್ಮದು ಒಳ್ಳೆ ನಡಿಬೇಕಂತ ಎಲ್ಲರಿಗೆ ಪ್ರಾರ್ಥನೆ ಮಾಡಿ ಈ ಒಳ್ಳೆ ಇದು ನಡಿಬೇಕಂತ ನಾನು ಪ್ರಾರ್ಥಿಸಿ ಎಲ್ಲರಿಗಿಂತ ಶುಭಾಶಯಗಳು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೊಟ್ಟು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಟಗಾರ ಸಮಾಜದ ವತಿಯಿಂದ ನಗರದ ರಂಗಮಂದಿರದಲ್ಲಿ ಜಿಲ್ಲಾ ಮಟ್ಟದ 9ನೇ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಕೆಎಎಸ್ ಅಧಿಕಾರಿ ಸಂಗಮೇಶ್ ಉಪಾಸೆಯವರು ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ವಿದ್ಯೆ ಉಳಿಸಿಕೊಳ್ಳುವುದು ಸರಳವಲ್ಲ, ಶ್ರದ್ಧೆ ನಿಷ್ಠೆ ಸತತ ಪ್ರಯತ್ನದಿಂದ ಇದು ಸಿಗುತ್ತದೆ ಎಂದು ಕೊಪ್ಪಳದ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರೂ ಆದ ಹಾಸ್ಯ ನಟ ಸಂಗಮೇಶ್ ಉಪನ್ಯಾಸ ಹೇಳಿದರು. ಹಟಗಾರ್ ಸಮಾಜದಿಂದ ಭಾನುವಾರ ನಗರದ ರಂಗಮಂದಿರದಲ್ಲಿ ನಡೆದ ಜಿಲ್ಲಾ ಮಟ್ಟದ 9ನೇ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ವಿದ್ಯೆಯು ಜಾತಿ ಧರ್ಮದಿಂದ ಬರುವುದಿಲ್ಲ, ಅದನ್ನು ಅಧ್ಯಯನ ಮತ್ತು ಶ್ರಮದಿಂದಲೇ ಪಡೆಯಬೇಕು. ಸಮಯ ಪ್ರಜ್ಞೆಗೆ ಆದ್ಯತೆ ನೀಡಿ ಛಲದಿಂದ ಮುಂದುವರಿದರೆ ಕಂಡ ಕನಸು ಸಾಕಾರಗೊಳ್ಳುತ್ತದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿ ಎಸ್ ಬುರುಳಿ, ಈರಣ್ಣ ಬಾಬುಳಗಿ, ಫಂಡರಿ ಹುಗ್ಗಿ, ಶಂಕರ್ ಕೊಟಾರ್, ಅನುರಾಧ್ ತಪಲಿ, ಅಮೃತರಾವ್ ಬಸಗುಂಡೆ, ಅಣ್ಣಾರಾವ್ ಸೂರ್ಯಕಾಂತ್, ರಮೇಶ್ ದತ್ತುಗಿ, ಸುನೀಲ್ ಕುಮಾರ್ ಭಾವಿ, ಶ್ಯಾಮಲಾ ಏಲಿ, ಪಂಕಜ್ ಮೊಸ್ತಾರೆ, ಶಂಕರ್ ಉಮದಿ, ವೀರನಾಥ್ ತಗ್ಲೂರ್, ಶರಣಪ್ಪ ಹಾವುಗುಂಡಿ, ಬಸವರಾಜ್ ಬುಣ್ಣ, ಬಸವರಾಜ್ ಗಂಜಿ, ಬಸವರಾಜ್ ಶರಣಮಠಪ್ಪ, ಚಂದ್ರಶೇಖರ್ ಮಳಖೇಡ್, ಈರಣ್ಣ ಲೋಣಿ, ಪ್ರಶಾಂತ್ ಹೆಗ್ಗಿ, ಶರಣಪ್ಪ ಬನಗುಂಡಿ ಇತರಿದ್ದರು. ಎಸ್ಎಸ್ಎಲ್ಸಿಯಲ್ಲಿ ಪಾಸಾದಂತಹವರಿಗೆ 500 ರೂಪಾಯಿ ಬಹುಮಾನವನ್ನು ಮತ್ತು ಪಿಯುಸಿಯಲ್ಲಿ ಪಾಸಾದಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇಟ್ಟುಕೊಂಡು ನಮ್ಮ ಹಳ್ಳಿಯಲ್ಲಿನೇ ನಾವು ಕೂಲಿ ನಾಲಿ ಮಾಡಿಕೊಂಡು ಇದ್ದಂಥವರು. ಮುಖ್ಯವಾಗಿ ನೇಕಾರಿಕೆ ವೃತ್ತಿ ನಮ್ಮದಾಗಿರ್ತಕ್ಕಂಥದ್ದು. ನಾನು ಕೂಡ ನೇಯ್ದೆ ನಮ್ಮ ತಂದೆ ಜೊತೆಗೆ ನೇಯ್ದು ಜೀವನವನ್ನು ಸಾಗಿಸುವಂಥವ್ರು. ಅದು ನಮ್ಮದು ಬರೀ ನಮ್ಮ ಕಷ್ಟ ಅಂತಲ್ಲ, ಸಮಾಜದಲ್ಲಿರ್ತಕ್ಕಂಥ ಭಾಳ ಜನರ ಕಷ್ಟ ಇದೆ. ಅದು ಬರೀ ನಂದಂತಲ್ಲ, ನಾನೇ ದೊಡ್ಡ ಸಾಧನೆ ಮಾಡಿದ್ದೀನಿ ಆ ಥರದ್ದು ಎಳ್ಳಷ್ಟು ನನ್ನ ಮನಸ್ಸಿನಲ್ಲಿ ಇಲ್ಲ. ನನ್ನ ಬದುಕನ್ನು ನಾನೊಂದು ರೀತಿ ಕಟ್ಕೊಂಡಿದ್ದೀನಿ, ಅಕ್ಷರ ಕಲಿಕೆಗಾಗಿ ಹೋರಾಟ ಮಾಡಿದ್ದೀನಿ. ನನಗೆ ಅಕ್ಷರಗಳು ಕಲಿಯುವುದಕ್ಕೆ ಅವಕಾಶಗಳಿಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಹಳ್ಳಿಯಲ್ಲಿ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಅಂಜುಟಿಗೆ ಅಂತಕ್ಕಂಥ ಅತ್ಯಂತ ಕುಗ್ರಾಮ ಅದು. ಅದು ಕೂಡ ಮಹಾರಾಷ್ಟ್ರದ ಬಾರ್ಡ್ರಲ್ಲಿ ಇರ್ತಕ್ಕಂಥ ಒಂದು ಗ್ರಾಮ. ಅಲ್ಲಿ ನೇಕಾರರು ಭಾಳ ಜನ ಇರಲಿ, 2-3 ಕುಟುಂಬಗಳು ಅಷ್ಟೇ, ಅದೇ ವಿಸ್ತಾರ ಆಗಿ ಬೆಳ್ಕೊಂಡು ಹೋಗಿರ್ತಕ್ಕಂಥದ್ದು. ಭಾಳ ಗರೀಬ್ ಮಂದಿ ಅತ್ತೆ ಕರಿತಿದ್ರು ನಮಗೆಲ್ಲ. ನಮಗೆ ಜಾಡ್ರು ಮಾದೇವನ ಮಗ ಜಾಡ್ರು ಅಂತ ಕರೀತಾರೆ ನಮಗೆ, ಜಾಡ್ರು ಮಾದೇವ.
ತಾಲೂಕಿನ ಕಂಠಾಣ ಗ್ರಾಮದ ಅಂಬೇಡ್ಕರ್ ವೃತ್ತದ ಹತ್ತಿರವಿರುವ ಮದ್ಯದ ಅಂಗಡಿಗಳು ಹಗಲು ರಾತ್ರಿ ಜನರು ಕುಡಿದು ಮದ್ಯದ ಬಾಟಲಿಗಳನ್ನು ಅಂಬೇಡ್ಕರ್ ವೃತ್ತದ ಹತ್ತಿರ ಬೀಸಾಡುತ್ತಿದ್ದಾರೆ. ಅದನ್ನು ತಡೆಯಲು ಸಾಕಷ್ಟು ಜಗಳವಾಗಿದೆ. ಇದನ್ನು ತಡೆಯಲು ಅಂಬೇಡ್ಕರ್ ಸೇನೆಯವರು ಒಂದು ದಿನದ ಸಾಂಕೇತಿಕ ಸತ್ಯಾಗ್ರಹ ನಡೆಸಿದರು. ಕಂಠಾಣ ಗ್ರಾಮದ ಡಾಕ್ಟರ್ ಅಂಬೇಡ್ಕರ್ ವೃತ್ತದ ಹತ್ತಿರದ ಮದ್ಯದ ಅಂಗಡಿಯನ್ನು ಬೇರೆಡೆ ಸ್ಥಳಾಂತರಿಸಬೇಕೆಂದು ಆಗ್ರಹಿಸಿ ಅಂಬೇಡ್ಕರ್ ಸೇನೆಯಿಂದ ಸೋಮವಾರದ ನಗರದಲ್ಲಿ ಧರಣಿ ನಡೆಯಿತು. ಜಿಲ್ಲಾಧಿಕಾರಿ ಕಚೇರಿ ಎದುರೇ ಧರಣಿ ನಡೆಸಿದ ಕಾರ್ಯಕರ್ತರು ಡಾಕ್ಟರ್ ಅಂಬೇಡ್ಕರ್ ವೃತ್ತದ ಬಳಿ ಅಂಗಡಿಯಲ್ಲಿ ಮದ್ಯ ಸೇವಿಸಿ ಬಾಬಾ ಸಾಹೇಬರ ಮೂರ್ತಿ ಹತ್ತಿರ ನಿತ್ಯ ಕಿರಿಕಿರಿ ಮಾಡುವುದು ಸಾಮಾನ್ಯವಾಗಿದೆ, ಜಾಗದಲ್ಲಿ ಶಾಂತತೆ ಹಾಗೂ ಸೌಂದರ್ಯತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ತುರ್ತು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ದಿನನಿತ್ಯ ಮದ್ಯ ಸೇವಿಸಿ ವೃತ್ತದ ಸುತ್ತ ಅನೇಕರು ಜಗಳವಾಡುತ್ತಿದ್ದಾರೆ. ಎಲ್ಲೆಡೆ ಬಾಟಲಿ ಬೀಸಾಡಿ ಮಹಾಪುರುಷರು ಮೂರ್ತಿಗೆ ಅವಮಾನ ಮಾಡುತ್ತಿದ್ದಾರೆ. ಕೂಡಲೇ ಮದ್ಯದ ಅಂಗಡಿಗಳನ್ನು ಸ್ಥಳಾಂತರಿಸಬೇಕು ಎಂದು, ಇಲ್ಲವಾದಲ್ಲಿ ಹೋರಾಟ ತೀವ್ರವಾಗಿಸಲಾಗುವುದು ಎಂದು ಎಚ್ಚರಿಸಿದರು. ಬೇಡಿಕೆ ಸಂಬಂಧ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಲಾಯಿತು. ಸೇನೆಯ ಜಿಲ್ಲಾಧ್ಯಕ್ಷ ವಿಷ್ಣುವರ್ಧನ್ ವಾಲ್ದೊಡ್ಡಿ, ಪ್ರದೀಪ್ ವಿಶಾಲ್ ಹೊನ್ನ ಇತರಿದ್ದರು. ಬೀದರ್ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಅಂಬೇಡ್ಕರ್ ಸೇನೆ ವತಿಯಿಂದ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಧರಣಿ ಸತ್ಯಾಗ್ರಹ ಕಾರಣದ ಇದರ ಉದ್ದೇಶ ಏನಪ್ಪಾ ಅಂದರೆ, ಕಂಠಾಣ ಗ್ರಾಮದಲ್ಲಿ ಅಮರ್ ವೈನ್ ಶಾಪ್ ಅನ್ನೋ ಒಂದು ವೈನ್ ಶಾಪಿಂದ ಅಂಬೇಡ್ಕರ್ ವೃತ್ತದ ಹತ್ರ ಕುಡಿದು ಬಾಟಲ್ಗಳು ಎಸಿತಾ ಇದ್ದಾರೆ. ಆ ಬಾಟಲ್ಗಳು ಒಡೆದಲ್ಲದೆ ಅಲ್ಲೆಲ್ಲ ಕುಡಿದು ಅವಾಚ್ಯ ಶಬ್ದಗಳನ್ನು ಉಚ್ಚಾರ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಎಲ್ಲ ಓಡಾಡ್ತಕ್ಕಂಥ ಮಹಿಳೆಯರಿಗೆ ಜನರಿಗೆ ಬಹಳ ತೊಂದರೆ ಆಗ್ತಾಯಿದೆ. ಅದರ ಬಗ್ಗೆ ಸ್ಥಳಾಂತರ ಮಾಡಿಸ್ಬೇಕು ಅಂತ ನಾವು ಅಬಕಾರಿ ಇಲಾಖೆಗೆ ಈಗಾಗಲೇ ಮನವಿ ಮಾಡಿದ್ದೇವೆ. ಮನವಿ ಮಾಡಿದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಮತ್ತು ಇದರ ಬಗ್ಗೆ ಏನಾದರೂ ಮುನ್ನೆಚ್ಚರಿಕೆ ವಹಿಸದೇ ಇದ್ದರೆ ಅಂಬೇಡ್ಕರ್ ಸೇನೆ ಇಡೀ ಕರ್ನಾಟಕದಾದ್ಯಂತ ಉಗ್ರವಾದ ಹೋರಾಟ ಮಾಡುತ್ತೆ. ಯೋಗ ದಿನಾಚರಣೆ ನಿಮಿತ್ತ ಪತಂಜಲಿ ಸಮಿತಿ ವತಿಯಿಂದ ಬರಿಶಾಯಿ ಗಾರ್ಡನ್ನಿಂದ ಜಿಲ್ಲೆಯ ಪ್ರಮುಖ ರಸ್ತೆಗಳ ಮೂಲಕ ಬೈಕ್ ರ್ಯಾಲಿ ಗುಂಪ ಬಡಾವಣೆಗೆ ಸಾಗಿ ಸಮಾವೇಶಗೊಂಡಿತು. ವಿಶ್ವ ಯೋಗ ದಿನಾಚರಣೆ ನಿಮಿತ್ತ ಪತಂಜಲಿ ಪರಿವಾರದಿಂದ ಬೈಕ್ ರ್ಯಾಲಿ ಮಾಡಲಾಯಿತು. ರ್ಯಾಲಿಯು ಬರಿದಶಾಯಿ ಉದ್ಯಾನದಿಂದ ಪ್ರಮುಖ ರಸ್ತೆಯಾದ ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತ, ಗವಾನ್ ಚೌಕ್, ಚೋಬಾರ, ನೈಕಮಾನ್ ಗುಂಪ ತೆರಳಿ ಸಮಾವೇಶಗೊಂಡಿತ್ತು. ಯೋಗದಿಂದ ಆರೋಗ್ಯಕ್ಕೆ ಉತ್ತಮವಾದ ಲಾಭವಿದೆ, ವಿಶ್ವ ಯೋಗ ದಿನಾಚರಣೆ ಬಗ್ಗೆ ಬೈಕ್ ರ್ಯಾಲಿ ಮೂಲಕ ಯೋಗದ ಮಹತ್ವದ ಬಗ್ಗೆ ಅರಿವು ಮೂಡಿಸಿದರು. बीदर में हम योग क्लास 6-7 साल से निरंतर कर रहे हैं, तो 3 साल से अब तीसरा साल है. योग 21 जून योगा डे मना रहे हैं, तो बरिशाई गार्डन के सामने जो वॉकिंग ट्रैक है गए साल में भी वहां पर बनाए थे, इस साल में भी पतंजलि परिवार की तरफ से हम वहां पर योग क्लास का आयोजन किया है. बीदर के सभी वासियों को मेरा एक आग्रह है कि सभी जनता आके ये कार्यक्रम सक्सेस करे, ज्यादा से ज्यादा लोग आके ये कार्यक्रम में भाग लिए. हम कोनेली ಮತ್ತೊಮ್ಮೆ ಮುಖ್ಯ ಅಂಶಗಳು. ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ. 50ಕ್ಕಿಂತ ಹೆಚ್ಚು ಜನರ ಬಂಧನ ಹಾಗೂ ಬಿಡುಗಡೆ. ಜಿಲ್ಲೆಯಲ್ಲಿ ಮಳೆಗೆ ಹಾಳಾದ ಮತ್ತಷ್ಟು ರಸ್ತೆಗಳು. ರಾಂಪುರೆ ಕಾಲೋನಿಯ ಗೋಶಾಲೆಯಲ್ಲಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಕಲ್ಯಾಣೋತ್ಸವ. ಪವಿತ್ರ ರಂಜಾನ್ ಪ್ರಯುಕ್ತ ನೂರ್ ಶಿಕ್ಷಣ ಸಂಸ್ಥೆ ವತಿಯಿಂದ 21ನೇ ರೋಜಾದ ಇಫ್ತಿಯಾರ್ ಕೂಟ. ಹಟಗಾರ ಸಮಾಜದ ವತಿಯಿಂದ ಜಿಲ್ಲಾ ರಂಗಮಂದಿರದಲ್ಲಿ ಜಿಲ್ಲಾ ಮಟ್ಟದ 9ನೇ ಪ್ರತಿಭಾ ಪುರಸ್ಕಾರ ಸಮಾರಂಭ. ಬೀದರ್ ದಕ್ಷಿಣ ಘಟಕ ಅಂಬೇಡ್ಕರ್ ಸೇನೆ ವತಿಯಿಂದ ಉಪವಾಸ ಧರಣಿ ಸತ್ಯಾಗ್ರಹ. ವಿಶ್ವ ಯೋಗ ದಿನಾಚರಣೆ ಪ್ರಯುಕ್ತ ಪತಂಜಲಿ ಸಮಿತಿ ವತಿಯಿಂದ ಬೈಕ್ ರ್ಯಾಲಿ. ಇದುವರೆಗೆ ಸುದ್ದಿ ಕೊಟ್ಟಿದ್ದು ನಾನು ನಂದಿನಿ ಮಠಪತಿ. ನಾಳಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.